ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ವಿಶೇಷವಾಗಿರತಕ್ಕಂತ ನಮ್ಮ ಅತಿಥಿಗಳು ಏನಿದ್ದಾರೆ ಅವರು ಅನೇಕ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಮಾತಾಡತಕ್ಕಂತ ಒಂದು ಸನ್ನಿವೇಶ ಇದೆ ನಾನು ಈ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷನಾಗಿ ಒಂದೆರಡು ವಿಚಾರಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ನಿಂತಿದ್ದೀನಿ ಇವತ್ತು ವಿಶೇಷವಾಗಿ ನಾಡಿನ ಮುಖ್ಯಮಂತ್ರಿಗಳಾಗಿರತಕ್ಕಂತ ಬಸವರಾಜ ಬೊಮ್ಮಾಯಿ ಅವರು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಕೇಳಿಕೊಂಡಿದ್ದೀವಿ ಸುಮಾರು 15 ದಿನಗಳ ಹಿಂದೆ ಈ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀಗಳ ಆಶೀರ್ವಾದವನ್ನು ಪಡ್ಕೋತೀನಿ ಅಂತಕಂತ ಮನೋಭಾವನೆಯನ್ನು ವ್ಯಕ್ತಪಡಿಸಿದ ಆದರೆ ಅದಿವಾರಿ ಕಾರಣದಿಂದ ನಾಳೆ ಅವರು ವಿದೇಶ ಪ್ರವಾಸವನ್ನು ಮಾಡಲೇಬೇಕಾಗಿರತಕ್ಕಂತ ಅನಿವಾರ್ಯತೆ ಇರೋದರಿಂದ ನಾವು ಹಿಂದೆ ಅವರಿಗೆ ಭೇಟಿಯಾದಂತ ಸಂದರ್ಭದಲ್ಲಿ ಪರಮ ಪೂಜ್ಯ ಮಹಾತಪಸ್ವಿ ಮುರುಗೇಂದ್ರ ಶಿವಯೋಗಿಗಳ ಲಿಂಗೈಕ್ಯ ಆಗಿ 100 ವರ್ಷ ಆಗಿದೆ ಆ ಶತಮಾನೋತ್ಸವದ ಸವಿ ನೆನಪಿಗಾಗಿ ಮಠವನ್ನ ಜೀರ್ಣೋದ್ಧಾರವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಪೂಜ್ಯರು ಸಂಕಲ್ಪವನ್ನು ಮಾಡಿದ್ದಾರೆ ಆ ಸಂಕಲ್ಪ ಅನುಗುಣವಾಗಿ ತಾಲೂಕಿನಲ್ಲಿ ಇರತಕ್ಕಂತ ಅನೇಕ ದಾನಿಗಳು ಅನೇಕ ತಾಯಂದಿರು ಇರಬಹುದು ಶ್ರೀಮಂತರು ಇರಬಹುದು ಬಡವರು ಇರಬಹುದು ತಮ್ಮ ಕೈಲಾದಷ್ಟು ದೇಣಿಗೆಯನ್ನ ಕೊಟ್ಟು ಅಪ್ಪ ಮುರುಗೇಂದ್ರ ಮಠವನ್ನ ಶ್ರೀಗಳ ಮಠವನ್ನ ಮತ್ತೆ ನವೀಕರಿಸಬೇಕು ಅಂತ ಹೇಳಿ ಇವತ್ತು ನಮ್ಮ ಪರಮ ಪೂಜ್ಯರಾಗಿರತಕ್ಕಂತ ನಮ್ಮ ಚಿತ್ರದುರ್ಗ ಶರಣರ ಒಂದು ಆಶಯಂತೆ ನಮ್ಮ ಶಿವಕುಮಾರ ಶಿವಬಸವ ಮಹಾಸ್ವಾಮೀಜಿ ಅವರ ಒಂದು ಸಂಕಲ್ಪ ಐತೆ ಬಹಳ ಹಳೆ ಮಠವಾಗಿರೋದರಿಂದ ಇದನ್ನ ನವೀಕರಿಸಬೇಕು ಈ ಮಠವನ್ನ ಇನ್ನಷ್ಟು ಸುಂದರಗೊಳಿಸಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನು ತೊಟ್ಟಿದ್ರು ಈಗಾಗಲೇ ಮಹೇಶ್ ಕುಮಟಳ್ಳಿ ಅವರ ಪ್ರಯತ್ನದಿಂದ ಸುಮಾರು ನೀರಾವರಿ ಇಲಾಖೆಯಿಂದ 50 ಲಕ್ಷ ರೂಪಾಯಿಗಳನ್ನು ಈಗಾಗಲೇ ಕೊಡಮಾಡಿ ಕೊಟ್ಟಿದ್ದಾರೆ ಆ 50 ಲಕ್ಷ ರೂಪಾಯಿ ಸಾಲದಿಲ್ಲ ಅಂತಕಂತ ಭಾವನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಅವರು ಒಂದು ಮಾತನ್ನು ಹೇಳಿದರು ನಾನು ಹುಬ್ಬಳ್ಳಿಯಲ್ಲಿ ಇರತಕ್ಕಂತವನು ಹುಬ್ಬಳ್ಳಿಯ ಸಿದ್ಧಾರೂಢರಿಗೆ ಮತ್ತು ಅತನೀಯ ಶಿವಯೋಗಿ ಮುರುಗೇಂದ್ರ ಸ್ವಾಮಿಗಳಿಗೆ ಬಹಳ ನಿಕಟವಾಗಿರತಕ್ಕಂತ ಒಂದು ಸಂಬಂಧವನ್ನು ನನಗೆ ಗೊತ್ತಿದೆ ಆ ಒಂದು ಹಿನ್ನೆಲೆಯಲ್ಲಿ ಮೊದಲನೇ ಕಂತವಾಗಿ 3 ಕೋಟಿ ರೂಪಾಯಿಗಳನ್ನು ನಾನು ಬಿಡಮಾಡಿ ಕೊಡ್ತೀನಿ ಅಂತಕಂತ ಮಾತನ್ನ ಇವತ್ತು ಹೇಳಿದರು ಅದರ ಜೊತೆಗೆ ಮುಂದಿನ ನಿರ್ಮಾಣದಲ್ಲಿ ಈ ಮಠದ ಒಂದು ನೀಲನಕ್ಷೆಯನ್ನು ಸಿದ್ಧ ಆಗಿದೆ ಆ ನೀಲನಕ್ಷೆಯನ್ನು ಪೂರ್ಣ ಮಾಡಲಿಕ್ಕೆ ಸನ್ಮಾನ್ಯ ನಮ್ಮ ಮಾರ್ಗದರ್ಶಕರಾಗಿರತಕ್ಕಂತ ಪ್ರಹ್ಲಾದ್ ಜೋಶಿ ಅವರು ವಿಶೇಷವಾಗಿರತಕ್ಕಂತ ನಮ್ಮ ರಾಜ್ಯದ ಮಂತ್ರಿಗಳಾಗಿರತಕ್ಕಂತ ಗೋವಿಂದ ಕಾರಜೋಳ ಅವರು ಮತ್ತು ಶಶಿಕಲಾ ಜೊಲ್ಲೆ ಅವರು ಆಸಕ್ತಿಯನ್ನು ವಹಿಸಿ ನಾನು ಮತ್ತು ಮಹೇಶ್ ಕುಮಟಳ್ಳಿ ಅವರು ಇನ್ನಷ್ಟು ಅವರ ಹೆಗಲಿಗೆ ಹೆಗಲನ್ನು ಕೊಟ್ಟು ಅವರ ಸಂಕಲ್ಪ ಮಾಡಿರತಕ್ಕಂತ ನೀಲನಕ್ಷೆಯನ್ನು ಆ ಮಠವನ್ನು ಸಂಪೂರ್ಣ ಮಾಡುವುದರಲ್ಲಿ ಅದನ್ನು ಪೂರ್ಣ ಮುಗಿಯುವುದರೊಳಗೆ ಪರಮ ಪೂಜ್ಯರ ಜೊತೆಗೆ ನಾವು ಖಂಡಿತವಾಗಿ ನಾವೆಲ್ಲರೂ ಕೂಡ ಇರ್ತೀವಿ ಅಂತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂತಂದರೆ ವಿಶೇಷವಾಗಿ ಪರಮ ಪೂಜ್ಯ ಮಹಾತಪಸ್ವಿ ಶಿವಯೋಗಿಗಳ ಮಠ ಅಂದರೆ ಬಹುತೇಕವಾಗಿ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸ್ವಾಮೀಜಿ ಅವರಿಗೆ ಅತ್ಯಂತ ಅಚ್ಚುಮೆಚ್ಚಿನ ಸ್ಥಳ ಯಾವುದಪ್ಪ ಅಂತಂದರೆ ಆತನೀಯ ಗಚ್ಚಿನ ಮಠ ಅಂತ ಹೇಳಿ ಎಲ್ಲರೂ ಪೂಜ್ಯರು ಅದನ್ನು ಹೇಳ್ಕೊತಿರ್ತಾರೆ ಅವರೆಲ್ಲರಿಗೂ ಕೂಡ ಅದೊಂದು ಸ್ಥಳ ಸಂತೋಷವನ್ನು ಕೊಡ್ತಕ್ಕಂಥ ಸ್ಥಳ ಇದೆ
ಬಹಳ ಗೌರವ ಕೊಡತಕ್ಕಂತ ಎಲ್ಲ ಸ್ವಾಮೀಜಿ ಅವರು ಆ ಸ್ಥಳಕ್ಕೆ ಬಂದಾಗ ಅವರೆಲ್ಲರಿಗೂ ಕೂಡ ಆ ಮಠವನ್ನು ನೋಡಿ ಇನ್ನಷ್ಟು ಸಂತೋಷ ಆಗುವ ನಿಟ್ಟಿನಲ್ಲಿ ನಮ್ಮ ಪರಮ ಪೂಜ್ಯರು ಕೂಡ ಆ ಕೆಲಸವನ್ನ ಮಾಡ್ತರೋ ಅಂತಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾವು ಅತನಿ ತಾಲೂಕಿನ ಮತ್ತು ಈ ಭಾಗದ ಎಲ್ಲ ಜನ ವಿಶೇಷವಾಗಿ ಇರತಕ್ಕಂತ ಒಂದು ಅಭಿನಂದನೆಯನ್ನ ನಮ್ಮ ಶಿವಮೂರ್ತಿ ಶರಣರ ಗಳಿಗೆ ಅದನ್ನ ಹೇಳಬೇಕಾಗುತ್ತೆ ಕಾರಣ ಏನಂತಂದ್ರೆ ಅಂತ ಒಬ್ಬ ಯೋಗ್ಯವಾಗಿರತಕ್ಕಂತ ಸನ್ಯಾಸಿಯನ್ನ ಶ್ರೀಮಠಕ್ಕೆ ಕೊಟ್ಟಿದ್ದರಿಂದ ಇವತ್ತು ಶ್ರೀಮಠಕ್ಕೆ ಏನು ಬೆಳಕಿತ್ತು ಆ ಬೆಳಕಿನಲ್ಲಿ ಒಂದು ಸಣ್ಣ ಕುಡಿಯನ್ನು ಬಂದು ನಿಂತಿತ್ತು ಆ ಕುಡಿಯನ್ನು ಹೊಡೆದು ಇವತ್ತು ಇನ್ನಷ್ಟು ಬೆಳಕನ್ನ ಚೆಲ್ಲುವಂತ ಕಾರ್ಯವನ್ನ ಪರಮ ಪೂಜ್ಯರಾಗಿರತಕ್ಕಂತ ಶಿವಬಸವ ಮಹಾಸ್ವಾಮೀಜಿ ಅವರು ಮಾಡಿದ್ದಾರೆ ಅಂತಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವರನ್ನು ನಮ್ಮ ಮಠಕ್ಕೆ ದೈಪಾಲಿಸಿದ್ದಕ್ಕೆ ಇಡೀ ಗಚ್ಚಿನ ಮಠದ ಎಲ್ಲ ಭಕ್ತಾದಿಗಳು ಕೂಡ ನಿಮಗೆ ಕೋಟಿ ಕೋಟಿ ನಮನಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ನಿನ್ನೆ ಅವರು ದಿಲ್ಲಿ ಒಳಗೆ ಇದ್ದರು ಇವತ್ತು ಈ ಕಾರ್ಯಕ್ರಮಕ್ಕೆ ಬರತಕ್ಕಂತದ್ದು ಅವರ ವಿಚಾರ ಇರಲಿಲ್ಲ ಆದರೆ ನಿನ್ನೆ ನಾನು ಕಾರ್ಜೋಳ ಸಾಹೇಬರ ಈಚೆಗೆ ಬರಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ನಾನು ವಿನಂತಿಯನ್ನು ಮಾಡಿಕೊಂಡೆ ನಾಳೆ ಲಿಂಗೈಕ್ಯ ಪರಮ ಪೂಜ್ಯರಾಗಿರ್ತಕ್ಕಂಥ ಮಹಾ ತಪಸ್ವಿ ಶಿವಯೋಗಿಗಳ ನಾಲ್ಕು ದಿನಗಳ ಕಾರ್ಯಕ್ರಮ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಶಿವಯೋಗಿ ಮುರುಗೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡ್ಕೋಬೇಕು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನೀವು ಬರಲೇಬೇಕು ಅಂತ ಹೇಳಿ ಅವರಿಗೆ ಅತ್ಯಂತ ಆಗ್ರಹವನ್ನು ಮಾಡಿದಾಗ ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟುಕೊಂಡು ಇವತ್ತು ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ಅನೇಕ ಸಭೆಗಳನ್ನು ಮಾಡ್ತಕ್ಕಂಥ ಸನ್ನಿವೇಶ ಆಯಿತು ಅವರು ಒಂದೇ ಮಾತು ಹೇಳಿದರು ಪರಮ ಪೂಜ್ಯ ಮುರುಗೇಂದ್ರ ಶಿವಯೋಗಿಗಳ ಶತಮಾನೋತ್ಸವದಲ್ಲಿ ನಾನು ಬರದೇ ಹೋದರೆ ಬಹುತೇಕವಾಗಿ ನನಗೆ ನಾನೇ ಆತ್ಮವಚನೆ ಮಾಡ್ಕೊಂಡಂಗೆ ಆಗುತ್ತೆ ಖಂಡಿತವಾಗಿಯೂ ನಾನು ಬರ್ತೀನಿ ಅಂತಕ್ಕಂಥ ಮಾತನ್ನು ಇವತ್ತು ಪ್ರಹ್ಲಾದ್ ಜೋಶಿ ಸಾಹೇಬರು ಹೇಳಿದರು ನನಗೆ ಖುಷಿ ಆಗುತ್ತೆ ಕೇಂದ್ರದಲ್ಲಿ ಸಚಿವರಾಗಿ ಇವತ್ತು ಅನೇಕ ಒತ್ತಡಗಳಿದ್ದಂಥ ಸಂದರ್ಭದಲ್ಲಿ ದಿಲ್ಲಿಯಿಂದ ಬೆಳಗ್ಗೆ 6 ಗಂಟೆಗೆ ಎದ್ದು ವಿಮಾನ ಹಿಡ್ಕೊಂಡು ಬೆಳಗಾವಿಗೆ ಬಂದು ನೆಪಕ್ಕೆ 2 ಸಭೆಗಳನ್ನು ಮಾಡಿ ಇವತ್ತು ಅತನಿ ಒಳಗೆ ರಾತ್ರಿ ಅವ್ರಿಗೆ ಬಹುತೇಕ ನನಗೆ ಅನಿಸುತ್ತೆ 1 ಗಂಟೆ ಆಗುತ್ತೆ ಅವ್ರ ಮನೆಗೆ ಹೋಗಲಿ ಆದರೂ ಕೂಡ ಅವರ ಭಾವನೆ ಏನತ್ತಂದರೆ ಇಂಥ ಎಲ್ಲ ಶರಣರ ಒಂದು ಸಮ್ಮೇಳನದಲ್ಲಿ ಪರಮ ಪೂಜ್ಯರ ಶತಮಾನೋತ್ಸವದಲ್ಲಿ ನಾನು ಭಾಗಿಯಾಗ್ತಕ್ಕಂಥದ್ದು ಅತ್ಯಂತ ನನ್ನ ಪುಣ್ಯ ಅಂತಕ್ಕಂಥ ಮಾತನ್ನು ನನಗೆ ಗಾಡಿಯಲ್ಲಿ ಕೂತು ಹೇಳಿದರು ಅಂಥವ್ರು ಇವತ್ತಿಲ್ಲಿ ಪರಮ ಪೂಜ್ಯರ ಆಶೀರ್ವಾದವನ್ನು ಪಡ್ಕೊಳ್ತಕ್ಕ ಬಂದಿರತಕ್ಕಂಥವ್ರಿಗೆ ಅವರಿಗೆ ಮತ್ತು ವಿಶೇಷವಾಗಿ ನಮ್ಮ ಕಾರ್ಜೋಳರವರು ನಾವೆಲ್ಲರೂ ತಮಾಷೆ ಮಾಡ್ತಿರ್ತೀವಿ ಕೂತಲ್ಲಿ ನೀತಲ್ಲಿ ಆಧುನಿಕ ಬಸವಣ್ಣ ಯಾರಪ್ಪ ಅಂತಂದ್ರೆ ನಮ್ಮ ಗೋವಿಂದಪ್ಪನವರು ಅಂತ ಹೇಳ್ತಿರ್ತೀವಿ ನಾವು ಯಾವಾಗ ಬೇಕಾದಾಗ ನಮ್ಗೆ ವಚನ ಹೇಳೋದು ಯಾವಾಗ ಬೇಕಾದಾಗ ನಮಗೆ ಬಸವಣ್ಣ ಅವರ ಆದರ್ಶಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ನಮ್ಮ ಗೋವಿಂದ ಕಾರ್ಜೋಳರವ್ರು ಮಾಡ್ತಾರೆ ಅದನ್ನು ನಿಮ್ಮ ಭಾಷಣದಾಗನೇ ಹೇಳಕ್ಕಿರ ಸರಿ ಹೋಗತ್ತೆ ಅದರ ಜೊತೆಗೆ ನಮ್ಮ ಶಶಿಕಲಾ ಜೊಲ್ಲೆ ಅವರು ಬಹುಶಃ ಇವತ್ತು ಅವ್ರಿಗೆ ಮಾತಾಡ್ತಕ್ಕಂಥ ಅವಕಾಶ ಇಲ್ಲ ಯಾಕಂತಂದರೆ ಇವತ್ತು ಅವಕಾಶ ಕೊಟ್ಟರೆ ನಾಳೆ ಗೈರಾಜರಿಗೆ ನಮಗೆ ಒಪ್ಪಿಗೆ ಕೊಡ್ರಿ ಅಂತ ಕೇಳೋ ಪೈಕಿ ಅದಾರೆ ಅದಕ್ಕೆ ಇವತ್ತು ಮಾತಾಡೋಕೆ ಅವ್ರಿಗೆ ಕೊಡೋಂಗಿಲ್ಲ ನಾಳೆ ಮತ್ತು ನಾಡದು ನೀನು ಈ ನಾಡಿನಲ್ಲಿ ಇದ್ದುಕೊಂಡು ಈ ಮಣ್ಣಿನಲ್ಲಿ ನೀನು ಶಿಕ್ಷಣವನ್ನು ಕಲಿತು ಇವತ್ತು ಮುರುಗೇಂದ್ರ ಶಿವಯೋಗಿಗಳ ಆಶೀರ್ವಾದದಿಂದನೇ ನೀನು ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಆಗಿರೋದ್ರಿಂದ ಇನ್ನು 2-3 ದಿವಸಗಳ ಕಾಲ ನಮ್ಮ ಸೋದರಿ ಈ ಕಾರ್ಯಕ್ರಮದಲ್ಲಿ ಇದ್ದುಕೊಂಡು ಮುಂದೆ ನಾಳೆ ಅಥವಾ ನಾಡದು ತಮ್ಮ ಅಭಿಪ್ರಾಯಗಳನ್ನು ತಮ್ಮ ವಚನಗಳನ್ನು
ಅಕ್ಕಮಹಾದೇವಿ ಯಾವ ತರದಿಂದ ಕಲ್ಯಾಣದೊಳಗೆ ಒಂದು ಕ್ರಾಂತಿಯನ್ನು ಮಾಡಿದ್ರು ಅಕ್ಕಮಹಾದೇವಿ ಅವರು ಹಾಗೆ ಮುಂದಿನ ದಿನಮಾನದೊಳಗೆ ಕ್ರಾಂತಿ ಮಾಡತಕ್ಕಂತ ಅವಕಾಶ ಆ ಶಿವೋಗಿ ನಿಮಗೆ ದಯಪಾಲಿಸಲಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ ವಿಶೇಷವಾಗಿ ನಾವು ಎಲ್ಲ ರಾಜಕಾರಣಿಗಳನ್ನು ಏನೇನು ಕರೆದಿದ್ದೀವಿ ಅವರೆಲ್ಲರೂ ಬಂದು ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿರತಕ್ಕಂತದ್ದನ್ನಕ್ಕೆ ನಾನು ಕಾರ್ಯಾಧ್ಯಕ್ಷನಾಗಿ ಎಲ್ಲ ಭಕ್ತರ ಪರವಾಗಿ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಇನ್ನು ಮುಂದೆ ನಮ್ಮ ನಾಯಕರಾಗಿರ್ತಕ್ಕಂಥ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಅದರ ನಂತರ ಬೇರೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದ ನಂತರ ವಿಶೇಷವಾಗಿ ಇವತ್ತು ನಮ್ಮ ಪರಮ ಪೂಜ್ಯರು ಪ್ರತಿನಿತ್ಯ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಇವತ್ತು ವಿಜಯ ಪ್ರಕಾಶ್ ಅವರ ತಂಡದಿಂದ ಇವತ್ತು ಸಂಗೀತದ ಕಾರ್ಯಕ್ರಮ ಇದೆ ಆ ಸಂಗೀತದ ಕಾರ್ಯಕ್ರಮವನ್ನು ಕೂಡ ತಾವೆಲ್ಲರೂ ಕೂಡ ಅತ್ಯಂತ ಶಾಂತ ಚಿತ್ತದಿಂದ ನೋಡಿ ಆನಂದ ಪಡಿಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನು ಶ್ರೀಗಳ ಪಾದಕ್ಕೆ ಅರ್ಪಣೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ನಮಸ್ಕಾರ